ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ದುರ್ಬಿನಿ ಕೊಡಿರೋದು ಕಸಮ ಬೇಡ. ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ಮೋದಿ ಸಾಹೇಬರಿಗೆ ಇಬ್ಬರಿಗೂ ದುರ್ಬಿನಿ ಕೊಡಬೇಕು. ಸುಳ್ಳು ಹೇಳಕ್ಕೆ ಯಾರು ಪ್ರಧಾನಮಂತ್ರಿ ಸ್ಟಾರ್ಟ್ ಮಾಡ್ತಾರಲ್ಲ ಅದೇ ರೀತಿಯಾಗಿ ಸುಳ್ಳು ಹೇಳಕ್ಕೆ ರೆಡಿ ಆಗ್ಬಿಡ್ತಾರೆ. ಪ್ರಧಾನಮಂತ್ರಿ ಮೊದಲು ಸುಳ್ಳು ಸ್ಟಾರ್ಟ್ ಮಾಡ್ತಾರೆ. ಇಡೀ ಪ್ರಪಂಚದಲ್ಲಿ ಇಂಥ ದೊಡ್ಡ ಪ್ರಮಾಣದ ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ನಮ್ಮ ದೇಶಕ್ಕೆ ಸಿಕ್ಕಾರೆ. ಇವರಿಗೆ ಮೊದಲು ಒಂದು ದುರ್ಬಿನ್ ಕೊಡ್ಬೇಕು. ಆ ದುರ್ಬಿನ್ ಇಟ್ಕೊಂಡು ಎಲ್ಲರೂ ಒಂದು ಮುಸ್ಲಿಂ ಮಾಡಿದ್ರೆ ನಾನು ರಾಜಕೀಯ ಕೊಡ್ತೀನಿ ಅವ್ರು ಬಿಡ್ತಾರ? ಪ್ರಣಾಳಿಕೆಯಲ್ಲಿ ಮುಸ್ಲಿಂ ಮಾಡಂತಕ್ಕಂಥ ಎಲ್ಲ ಇದ್ರೆ ನಾವು ಪ್ರಹ್ಲಾದ್ ಜೋಶಿ ಸಾಹೇಬರು ರಾಜಕೀಯ ನಿರ್ವಹಿಸಿ ತಗೊಳ್ತಾರ ಕೇಳಿ. ಇನ್ನೊಂದು ನಿಮ್ಮ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಹೇಳುವಷ್ಟು ಇದು ಇಲ್ಲ, ಅವ್ರಿಗೆ ಶಕ್ತಿ ಇಲ್ಲ. ಯಾರಿಗೆ? ನಿಮ್ಮ ಕಾಂಗ್ರೆಸ್ನವ್ರಿಗೆ. ಈ ಪ್ರಧಾನಮಂತ್ರಿ 10 ವರ್ಷ ಏನು ಮಾಡಿದ್ರೆ ಪ್ರಧಾನಿ ಇದ್ರಲ್ಲ ಇವರು ಯಾರು ಪ್ರಧಾನ ನಮ್ಮ ದೇಶದ ವಿಶ್ವಗುರು ಇದ್ರಲ್ಲ. ವಿಶ್ವಗುರು ಏನು ಮಾಡಿದ್ರೆ ಅಂತ 10 ವರ್ಷದಲ್ಲಿ ಅದೇ ಹೇಳಕ್ಕೆ ಹೇಳಿದ್ರು. ಪ್ರಧಾನಿ ಯಾರಾಗಬೇಕು ಯಾರಿಲ್ಲ ಇರ್ತಕ್ಕಂಥ ಸಿಚುವೇಶನ್ಗಳಲ್ಲಿ ನಮಗೂ ಯಾಕಂದರೆ ಎನ್ ಡಿ ಎ ನಮಗೆ ಅಲಯನ್ಸ್ ಇರೋದ್ರಿಂದ ನಾವು ಅದನ್ನು ಕ್ಲಿಯರಾಗಿ ನಮ್ಮಲ್ಲಿ ಐಡೆಂಟಿಫೈ ಆಗಿಲ್ಲ, ಒಪ್ಕೊಳ್ಳೋಣ. ಬಟ್ ಅದು ವಿಷಯ ಅಲ್ಲ. ನೀವು 10 ವರ್ಷದಲ್ಲಿ ಏನು ಮಾಡಿರೋ ಅದ್ರ ಬಗ್ಗೆ ಓಟ್ ಕೇಳೋದು ಬಂದು ಅದೇ ಪಾಕಿಸ್ತಾನ ಮುಸಲ್ಮಾನ ಅಫ್ಘಾನಿಸ್ತಾನ ರಾಮ ಮಂದಿರ ಬಿಟ್ಟರೆ ಬೇರೆ ನಿಶ್ಚಿವಿದೆಯಾ? ಮೋದಿ ಸಾಹೇಬರು ಬಂದು ಮಂಗಳಸೂತ್ರವರಿಗೆ ಮಾತನಾಡ್ತಿದ್ದಾರೆ ಅಂದರೆ ಎಷ್ಟು ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ನೋಡಿರಿ, ಎಷ್ಟು ಅಸಹಾಯಕತೆ ಇದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಎಲ್ಲ ಹೋಯ್ತು. ಮತ್ತೆ ಪ್ರಧಾನಮಂತ್ರಿಯವರು ಇಷ್ಟೆಲ್ಲ ಮಾತನಾಡಿ 10 ವರ್ಷ ಕಿವ್ಯಾಗ ಎಲ್ಲರ ಕಿವ್ಯಾಗ ರಕ್ತ ಬಂದ್ಬಿಡಿದೆ. ಮನ್ ಕಿ ಬಾತು, ಅದು ಮನ್ ಕಿ ಬಾತ್ ಇವತ್ತು ನಡೀತದೆ ನೋಡ್ರಿ. ಎಲ್ಲ ಕೇಳ್ತಾರೆ ಮನ್ ಕಿ ಬಾತ್, ಟ್ವಿಟರು, ವಾಟ್ಸಪ್ಪು, ದೂರದರ್ಶನದ ಲೋಗೋ ಕೂಡ ಚೇಂಜ್ ಮಾಡ್ಕೊಂಬಿಡೋದು. ಅಂದರೆ ಇಷ್ಟುವರೆಗೂ ಮನುಷ್ಯರು ಬ್ರ್ಯಾಂಡ್ ಮಾಡ್ಕೊಂಡ್ರೆ ಈ ದೇಶದಲ್ಲಿ ನಾನು ಕೆಲವು ರಿಪೋರ್ಟ್ಗಳನ್ನು ತಮಗೆ ಹೇಳಕ್ಕೆ ಇಚ್ಛೆ ಬಯಸ್ತೇನೆ. ಐಎಲ್ಒ ರಿಪೋರ್ಟ್ ಪ್ರಕಾರ ಇವತ್ತು ಡಿಗ್ರಿ ಓದಿರ್ತಕ್ಕಂಥ ಮಕ್ಕಳಿಗೆ ನಾನು ಹೇಳಿರ್ತಕ್ಕಂಥಲ್ಲ 65% ಯುವಕರಿಗೆ ಕೆಲಸ ಸಿಗ್ತಾ ಇಲ್ಲ. IIT ಬಾಂಬೆ, IIT ಚೆನ್ನೈ 38% ಓದ್ ಕಲ್ತದ ಹುಡುಗರಿಗೆ ಇವತ್ತು ಕೆಲಸ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ? ಚರ್ಚೆ ಅದ್ರ ಬಗ್ಗೆ ಆಗ್ಬೇಕು. ಈ ದೇಶದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಚುನಾವಣೆ ಬಂದ ತಕ್ಷಣ ಇದೇ ಒಂದು ಸೇಮ್ ಅದೇ ಸ್ಟೋರಿ, ಅದೇ ಮುಸಲ್ಮಾನ, ಅದೇ ಪಾಕಿಸ್ತಾನ. ಇವತ್ತು ಚೈನಾ 4,000 ಕಿಲೋಮೀಟರ್ ಗಡಿ ಒಳಗಡೆ ಬಂದಿದೆ, ಅದ್ರ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರು ಮಾತಾಡ್ತಾರ? ಇವತ್ತು ಸುಮಾರು 46 ಲಕ್ಷ ಟನ್ ಮೆಟ್ರಿಕ್ ಟನ್ ಬೀಫ್ ಎಕ್ಸ್ಪೋರ್ಟ್ ಮಾಡಿದ್ದೀವಿ, ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. 46 ಲಕ್ಷ ಟನ್ ಬೀಫ್ ಎಕ್ಸ್ಪೋರ್ಟ್ ಮಾಡಿ 28,000 ಕೋಟಿ ದೇಶಕ್ಕೆ ಆದಾಯನ ಮಾಡಿ 2ನೇ ಸ್ಥಾನದಲ್ಲಿದ್ದೀವಿ. ಇದು MLA ಹೇಳ್ಕೊಳ್ಬೇಕಲ್ಲ, ಯಾಕೆ ಹೇಳ್ಕೊಳ್ಳೋದಿಲ್ಲ? BJP ಮುಖಂಡರು ಪ್ರಹ್ಲಾದ್ ಜೋಶಿಯವರು ಪ್ರಧಾನಮಂತ್ರಿಯವರು ಎಮ್ಮೆ ಅಂದರೆ ಎದ್ದರು ಎದೆ ತಟ್ಕೊಳ್ತಾ ಇದ್ದ ಕೆಲಸ ಆಗಿರೋದು ಇದು ಒಂದು. ಎರಡನೇದು R&D ರಿಸರ್ಚು ಟೆಕ್ನಾಲಜಿಗೆ ಪ್ರಪಂಚದಲ್ಲಿ ಎಲ್ಲ ದೇಶನ ಹೋಲಿಸ್ಕೊಂಡು ನೋಡಿದ್ರೆ ನಮ್ಮ ಭಾರತ ದೇಶ ಅತ್ಯಂತ 0.8% ಅಂದರೆ 0 ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದೆ ರಿಸರ್ಚು ಡೆವಲಪ್ಮೆಂಟು R&Dನಲ್ಲಿ. ಮತ್ತು ಮುಂದೆ ಯುವ ಜನರೇಷನ್ಗೆ ಏನು ಸಿಗುತ್ತೆ ನಮ್ಮ ಈ ದೇಶದಲ್ಲಿ? 6,500 ಕೋಟಿ ಸ್ವಂತ ಅವರೇ ಪಬ್ಲಿಸಿಟಿ ಖರ್ಚು ಮಾಡ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ದಾಖಲೆ ಪ್ರಕಾರ ಪಾರ್ಲಿಮೆಂಟ್ನಲ್ಲಿ ಇರ್ತಕ್ಕಂಥ ದಾಖಲೆ ಬಗ್ಗೆ ಹೇಳ್ತೀವಿ.